ನಮಸ್ಕಾರ ಸ್ನೇಹಿತರೆ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಯಾವ ರೀತಿಯಲ್ಲಿ ವೇಗವಾಗಿ ಹಾಗೂ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಂಡಿದೆ ಅನ್ನೋದನ್ನು ನಿಮಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ನೋದಾಗಿ ನಾವು ಭಾವಿಸ್ತೇವೆ ವರ್ಷದಿಂದ ವರ್ಷಕ್ಕೆ ಸಿನಿಮಾಗಳ ಬಜೆಟ್ ಹಾಗೂ ಸಿನಿಮಾಗೆ ನಮ್ಮ ಸ್ಟಾರ್ಗಳು ಪಡೆದುಕೊಳ್ತಿರೋ ಸಂಭಾವನೆ ಏರಿಕೆಯಾಗುತ್ತಿರೋದು ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆಯನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಪರಭಾಷೆ ನಟರು ಕೂಡ ಬಂದು ನಟಿಸಿ ಹೋಗಿದ್ದಾರೆ ಇನ್ನು ಸಾಕಷ್ಟು ಪರಭಾಷೆ ನಟಿಯರು ಕನ್ನಡದಲ್ಲಿ ನಡೆಸೋದಕ್ಕೆ ಪ್ರಾರಂಭಿಸಿದ ಮೇಲೆ ಇಲ್ಲೇ ನೆಲೆ ನಿಂತ ಉದಾಹರಣೆ ಕೂಡ ಇದೆ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಕನ್ನಡ ಚಿತ್ರರಂಗ ಕೂಡ ಸಾಕಷ್ಟು ಕಲಾವಿದರಿಗೆ ಹಾಗೂ ಕಲೆಗೆ ಸೂರನ್ನ ನೀಡಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಕೆ ಹೊರಟಿರೋದು ಬೇರೆ ಭಾಷೆಗಳಿಂದ ಆಫರ್ ಬಂದರೂ ಕೂಡ ಕನ್ನಡದಲ್ಲಿ ನಟಿಸಿ ಬೇರೆ ಭಾಷೆಗೆ ಹೋಗದೆ ಇರುವಂತಹ ಸ್ಟಾರ್ ಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ಲಿಸ್ಟ್ನಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀರಿಯಲ್ ಹಾಗೂ ಕಾಮಿಡಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಕಿರುತೆರೆಯಲ್ಲಿ ಕಷ್ಟಪಟ್ಟಿದ್ರು ಮೊದಲ ಬಾರಿಗೆ ಅವರು ಎರಡು ಸಾವಿರದ ಆರರಲ್ಲಿ ಚಲ್ಲಾಟ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಪದಾರ್ಪಣೆ ಮಾಡ್ತಾರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಸಿನಿಮಾಗಳಲ್ಲಿ ಸಹ ಕಲಾವಿದ ಹಾಗೂ ಕಾಮಿಡಿ ಆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅವರ ಆರಂಭಿಕ ವರ್ಷಗಳಲ್ಲಿ ನಾಯಕನಾಗಿ ಇಂದಿನ ಸಾಕಷ್ಟು ಸೂಪರ್ ಸ್ಟಾರ್ ಗಳಿಗಿಂತಲೂ ಹೆಚ್ಚಿನ ಜನಪ್ರಿಯತಿಯನ್ನ ಪಡೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಮುಂಗಾರು ಮಳೆ ಗಾಳಿಪಟಗಳಂತಹ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಕನ್ನಡದ ನೆಕ್ಸ್ಟ್ ಬಿಗ್ ಥಿಂಗ್ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಆಗಿದ್ರು ಆ ಸಂದರ್ಭದಲ್ಲಿ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಮಳೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಬೇರೆ ಭಾಷೆಗಳಿಂದಲೂ ಕೂಡ ಸಾಕಷ್ಟು ಆಫರ್ ಹುಡುಕೊಂಡು ಬಂದಿದ್ವು ಆದರೆ ನಮ್ಮ ಕನ್ನಡದ ಸ್ಟಾರ್ ಬೇರೆ ಭಾಷೆಗಳಿಗೆ ಸೊಪ್ಪು ಹಾಕದೆ ಕನ್ನಡದಲ್ಲಿ ಉಳ್ಕೊಂಡ್ರು ಇವತ್ತಿನ ದಿನಗಳಲ್ಲಿ ಗಣೇಶ್ ಅವರ ಸಿನಿಮಾಗಳು ಎಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣದೇ ಇದ್ರೂ ಕೂಡ ಅವತ್ತಿನ ಗಣೇಶ್ ಅವರ ಚಾರ್ಮನ್ನ ಯಾರು ಕೂಡ ಮರ್ತಿಲ್ಲ ಅದಾದ ನಂತರ ಈ ಲಿಸ್ಟ್ ನಲ್ಲಿ ನೆನಪಿರ್ಲಿ ಪ್ರೇಮ್ ಅವರು ಕಾಣಿಸ್ಕೊಳ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಎನ್ನುವುದಾಗಿ ಆಸೆಯನ್ನು ಹೊಂದಿದ್ದ ಪ್ರೇಮ್ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದ ಪ್ರಾಣ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಕಾಣಿಸಿಕೊಳ್ತಾರೆ ಆದ್ರೆ ಅವರ ಸಿನಿಮಾ ಜೀವನಕ್ಕೆ ನಿಜವಾದ ಬ್ರೇಕ್ ನೀಡಿದ್ದು ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆಯಾದ ನೆನಪಿರ್ಲಿ ಸಿನಿಮಾ ನೆನಪಿರ್ಲಿ ಸಿನಿಮಾ ಗೆಲುವಿನ ನಂತರ ಪ್ರೇಮ್ ಅವರು ಮತ್ತೆ ಚಿತ್ರರಂಗದಲ್ಲಿ ಹಿಂದಿರುಗಿ ನೋಡ್ಲೇ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಚಾಕ್ಲೇಟ್ ಹೀರೋ ರೀತಿಯಲ್ಲಿ ಕಾಣಿಸಿಕೊಳ್ಳೋ ನೆನಪಿರಲಿ ಪ್ರೇಮ್ ಇವತ್ತಿಗೂ ಕೂಡ ಚಿತ್ರರಂಗಕ್ಕೆ ಬಂದ ಸಂದರ್ಭದಲ್ಲಿ ಹೇಗಿದ್ದಾರೋ ಹಾಗೆ ಕಾಣಿಸಿಕೊಳ್ತಾರೆ ಅವರ ಮಗಳು ಕೂಡ ಈಗಾಗಲೇ ಚಿತ್ರರಂಗಕ್ಕೆ ಬಂದಿದ್ರು ಇವತ್ತಿಗೂ ನೆನಪಿರ್ಲಿ ಪ್ರೇಮ್ ಚಾರ್ಮಿಂಗ್ ಹೀರೋ ಆಗಿ ಕಾಣಿಸಿಕೊಳ್ತಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ಈ ಸಾಲಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಹಾಗೂ ಕರ್ನಾಟಕದ ಅಸ್ಮಿತೆ ಎಂದು ಕರೆಸಿಕೊಳ್ಳುವ ಅಣ್ಣವರ ಹೆಸರನ್ನ ಹೇಳಲೇಬೇಕು ಯಾಕೆಂದ್ರೆ ಇಡೀ ಭಾರತವೇ ಮೆಚ್ಚುವಂತಹ ನಟನೆಯನ್ನು ತೋರ್ಪಡಿಸಿ ಬೇರೆ ಭಾಷೆಗಳ ಆಫರ್ ಬಂದರೂ ಕೂಡ ಯಾವತ್ತೂ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗಿ ನಟಿಸಲಿಲ್ಲ ನಮ್ಮ ಹೊರನಟ ಕೇವಲ ಬೇರೆ ಭಾಷೆಗಳಲ್ಲಿ ನಟಿಸದೇ ಇರೋದು ಮಾತ್ರ ಅಲ್ಲದೆ ರಾಜ್ಯದ ವಿಚಾರಕ್ಕೆ ಯಾವುದೇ ರೀತಿ ಅನ್ಯ ಆದಾಗ್ಲೂ ಕೂಡ ಮುಂದೆ ನಿಂತು ಕನ್ನಡ ಹಾಗೂ ಕರ್ನಾಟಕದ ಪರವಾಗಿ ಕನ್ನಡದ ಕಟ್ಟಾಳುವಿನಂತೆ ಹೋರಾಡಿದ ಧೀಮ ಅಂತ ಅವರ ಪ್ರಭಾವ ಯಾವ ರೀತಿ ಇತ್ತು ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ ಎಂ ಜಿ ಆರ್ ಕೂಡ ಅಣ್ಣ ಅವರ ಮನೆಗೆ ಬಂದು ಕ್ಷಮೆ ಕೇಳಿದ್ರು ಬಾಲಿವುಡ್ ನ ಅಮಿತಾಬ್ ರಿಂದ ಹಿಡಿದು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಅಣ್ಣ ಅವರ ನಟನೆಗೆ ಹಾಗೂ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳಾಗಿದ್ರು ಮುಂದೆ ಲಿಸ್ಟ್ ನಲ್ಲಿ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಅವರು ನಾಯಕ ಆಗೋದಕ್ಕಿಂತ ಮುಂಚೆ ತಮಿಳಿನ ಸಿನಿಮಾದಲ್ಲಿ ಕಲಾವಿದ ಆಗಿ ಕಾಣಿಸ್ಕೊಂಡಿದ್ರು ಆದ್ರೆ ಅವರು ನಾಯಕ ಆದ್ಮೇಲೆ ಯಾವುದೇ ಬೇರೆ ಭಾಷೆಗಳಲ್ಲಿ ಆಫರ್ ಬಂದ್ರು ಕೂಡ ನಡೆಸೋದಕ್ಕೆ ಹೋಗ್ಲಿಲ್ಲ ಕನ್ನಡದಲ್ಲಿ ಇದ್ದು ಕನ್ನಡ ಚಿತ್ರರಂಗಕ್ಕಾಗಿ ಕನ್ನಡ ಪ್ರೇಕ್ಷಕರಿಗಾಗಿ ಸಿನಿಮಾ ಮಾಡ್ತೇನೆ ಅನ್ನೋದಾಗಿ ಡಿ ಬಾಸ್ ದೃಢವಾಗಿ ನಿಲ್ತಾರೆ ಇಲ್ಲೇ ಇರ್ತೇನೆ ಇಲ್ಲೇ ಬೆಳಿತೇನೆ ಅನ್ನೋದಾಗಿ ಹೇಳಿ ಕನ್ನಡ ಚಿತ್ರರಂಗದಲ್ಲೇ ಡಿ ಬಾಸ್ ಒಂದಾದ ಮೇಲೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ತಮ್ಮ ಮಹತ್ತರ ಕೊಡುಗೆಯನ್ನ ನೀಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಸ್ವಲ್ಪ ಮಟ್ಟಿಗೆ ದೊಡ್ಡ ಮಟ್ಟದ ಸಿನಿಮಾಗಳಿಲ್ಲದೆ ಬಳದಿತ್ತು ಕಾಟೇರ ಸಿನಿಮಾದ ಯಶಸ್ಸಿನಿಂದ ಈಗ ಮತ್ತೊಮ್ಮೆ ಕನ್ನಡ ಚಿತ್ರರಂಗ ಸೆಟೆದು ನಿಂತಿದೆ ಇದಕ್ಕಾಗಿ ನಾವು ದರ್ಶನ್ ಅವರಿಗೆ ಧನ್ಯವಾದಗಳನ್ನ ಹೇಳೇಬೇಕು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬೇರೆ ಭಾಷೆಗೆ ಹೋಗದೆ ಕನ್ನಡದಲ್ಲೇ ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾಗಳನ್ನ ನೀಡಿದ್ದಾರೆ ಆರು ತಿಂಗಳ ಮಗುವಾಗಿದ್ದಾಗಲೇ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಅವರು ಹತ್ತನೇ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ಪಡೆದುಕೊಳ್ತಾರೆ ಬಾಲ್ಯದಿಂದ ಪ್ರಾರಂಭಿಸಿ ತಮ್ಮ ಕೊನೆ ಉಸಿರಿನವರೆಗೂ ಕೂಡ ಅವರು ಸಿನಿಮಾದಲ್ಲಿ ಸಂಪೂರ್ಣವಾಗಿ ಜೀವಿಸ್ತಾರೆ ಕೇವಲ ಸಿನಿಮಾ ಮಾತ್ರವಲ್ಲದೆ ಗೋಶಾಲೆ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಂತಹ ಸಾಮಾಜಿಕ ಪುಣ್ಯಕಾರ್ಯಗಳನ್ನು ಕೂಡ ಪ್ರಚಾರವನ್ನು ಬಯಸದೆ ಸೈಲೆಂಟ್ ಆಗಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವಂತಹ ಅತ್ಯುಚ್ಚ ಗೌರವ ಆಗಿರುವ ಕರ್ನಾಟಕ ರತ್ನ ಪ್ರಶಸ್ತಿಗೆ ಕೂಡ ಅವರು ಭಾಜನಾಯರಾಗಿದ್ದಾರೆ ಇವರೇ ಸ್ನೇಹಿತರೆ ಬೇರೆ ಭಾಷೆಯಿಂದ ಆಫರ್ ಬಂದರೂ ಕೂಡ ಅಲ್ಲಿ ಹೋಗಿ ನಟಿಸದೆ ಕನ್ನಡದಲ್ಲೇ ನಿಂತು ಕನ್ನಡತನವನ್ನ ಹಾಗೂ ಕನ್ನಡ ಚಿತ್ರರಂಗವನ್ನ ಬೆಳೆಸಿರೋ ಸೆಲೆಬ್ರಿಟಿಗಳು ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಇದೇ ತರ ಸಿನಿಮಾದ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಳ್ಳೋದಿಕ್ಕೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ